हेलो फ्रेंड्स ನಿಮ್ಮೆಲ್ಲರಿಗೂ ಶಾನ್ವಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಜಸ್ಟು ಅಕ್ಕಿ ಹಿಟ್ಟನ್ನ ಬಳಸಿ ಒಂದು ಸೂಪರ್ ಆಗಿರೋ ಸ್ಮೈಲಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ನೋಡಿ ಲೇಸ್ ಥರ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ಸಿಂಪಲ್ ಫ್ರೆಂಡ್ಸ್ ಮನೇಲಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಸೊ ಈಗ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಮೊದಲು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಸೊ ನೀರು ಈಗ ಕುದೀತಾ ಇದೆ ಸೊ ಅದಕ್ಕೆ ಒಂದು ಅರ್ಧ ಚಮಚ ಷ್ಟು ನಾವು ಖಾರದ ಪುಡಿ ಹಾಕೊಳ್ಳೋಣ ನಿಮಗೆ ಬೇಕು ಅಂತಂದರೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬೇಕಾದರೂ ಹಾಕೊಬೋದು ನೋಡಿ ಈಗ ನೀರು ಕುದೀತಾ ಇತ್ತು ಈಗ ನಾನು ಫ್ಲೇಮ್ನ ಕಡಿಮೆ ಕೊಟ್ಟಿದ್ದೀನಿ ನಂತರ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟೇನಿದೆ ಅದನ್ನು ನಾನು ನೀರಿಗೆ ಹಾಕೊಂಡು ತಿರ್ಕೊತಾ ಇದ್ದೀನಿ ಬ ಈಗ ನಾವು ಉರಿನ ಕಡಿಮೆ ಮಾಡ್ಕೊಬೇಕು ನೋಡಿ ಇದನ್ನು ನಾವು ನೀಟಾಗಿ ತಿರ್ಕೊಬೇಕು ಒಂದು ಚೂರು ಗಂಟೆ ಇರೋ ಥರ ನೋಡಿ ನಾನು ಇದನ್ನು ನೀಟಾಗಿ ತಿರ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ನೀರು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸಿದ್ರೆ ನೀವು ಬೇಕಾದರೆ ಒಂದು ಮೂರು ನಾಲ್ಕು ಚಮಚ ನೀರನ್ನ ನೀವು ಅಂದರೆ ಬಿಸಿ ನೀರನ್ನ ಮೇಲ್ಗಡೆ ಚುಮ್ಸ್ಕೊಂಡು ನೀವು ಅದನ್ನ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತಂತಂದ್ಬಿಟ್ಟು ಸೊ ನಮಗೆ ಈ ತರ ನಾವು ನೀಟಾಗಿ ನಾದ್ಕೊಂಡು ಇದನ್ನ ಈಗ ಫ್ಲೇಮ್ ಆಫ್ ಮಾಡಿ ಇದನ್ನ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡಬೇಕು ನೋಡಿ ಈಗ ನಾನು ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದನ್ನು ಮಾಡಿಕೊಂಡು ನಾವು ಅದನ್ನ ನಾವು ನೀಟಾಗಿ ನಾದ್ಕೊಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ನಾನು ಅಂತ ಅಂತಂತಂದ್ಬಿಟ್ಟು ಮಧ್ಯದಲ್ಲಿ ಒಂದು ಚೂರು ಗಂಟಿಲ್ದೇ ಇರೋ ಥರ ನಾವು ಇದನ್ನ ನಾತ್ಕೊಬೇಕು ನಿಮ್ಗೆ ಏನಾದ್ರು ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂತಂದ್ರೆ ಸ್ವಲ್ಪ ನೀವು ಎಣ್ಣೆ ಹಾಕೊಂಡು ನಾದ್ಕೊಬೇಕಾಗುತ್ತೆ ನೋಡಿ ನಾನು ಈಗ ಕಂಪ್ಲೀಟ್ ಆಗಿ ಇದನ್ನ ನಾದಿ ಇಟ್ಕೊಂಡಿದ್ದೀನಿ ನಂತರ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಒಂಚೂರು ಗಂಟೆ ಇರೋ ಥರ ನೋಡಿ ಈಗ ನಾನು ಒಂದು ಅರ್ಧ ತೊಗೊಂಡು ಪೋಷನ್ನ ಅದನ್ನು ನಾವು ರೌಂಡ್ ಮಾಡಿಕೊಂಡು ನಾವು ಚಪಾತಿ ಹೇಗೆ ಹೊತ್ಕೊತೀವೋ ಅದೇ ಥರ ನಾನು ಹೊತ್ಕೊತೀನಿ ನೋಡಿ ಒಂಚೂರು ಕೈ ಗಂಟುತ್ತಾ ಇಲ್ಲ ನಾನು ಕೆಳಗಡೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಯಾವ್ದು ಬೇಕಾದ್ರೂ ಹಾಕೊಬೋದು ಇದನ್ನು ನಾವು ನೀಟಾಗಿ ಚಪಾತಿ ಲಟ್ಟಿಸ್ತೀವಿ ನೋಡಿ ಆ ಥರ ಲಟ್ಟಿಸ್ಕೊಬೇಕು ನೋಡಿ ನಮಗೆ ಸೈಡ್ ಸ್ವಲ್ಪ ಕ್ರ್ಯಾಕ್ಸ್ ಬರುತ್ತೆ ನಾವು ಸ್ವಲ್ಪ ಕೈಯಲ್ಲಿ ಅದನ್ನು ಅಮುಕ್ಕೊಂಡು ನಾವು ಈ ಥರ ನೀಟಾಗಿ ಈ ಥರ ಮಾಡ್ಕೊಬೇಕಾಗತ್ತೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ನಾನು ಮಾಡ್ಕೊತಿದ್ದೀನಿ ಅಂತಂತನ್ಬಿಟ್ಟು ಸೊ ಈ ಥರ ಮಾಡಿಕೊಂಡು ನಾವು ಅದನ್ನು ಸೈಡ್ಸ್ನೆಲ್ಲನೂ ಕಟ್ ಮಾಡಬೇಕು ನೋಡಿ ನಾನು ಇಷ್ಟು ಒಂದು ಚಪಾತಿ ಏನಿದೆ ಆ ಸೈಜಿಗೆ ನಾನು ಅದನ್ನು ಲಟ್ಟಿಸ್ಕೊಂಡು ಅದರ ಸೈಡ್ಸ್ ಎಲ್ಲ ಏನಿದೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಸೈಡ್ಸು ಕಟ್ ಮಾಡಾಯಿತು ಸೊ ಆ ಸೈಡ್ಸನ್ನ ತೆಗೆದ್ಬಿಟ್ಟು ನಾವು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಮಗೆ ಈ ಸ್ನ್ಯಾಕ್ಸು ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಮೊದಲನೇ ಟಿಪ್ ಏನು ಅಂತಂತಂದರೆ ಫಸ್ಟು ನಾವು ಹಿಟ್ಟನ್ನ ಕಲಿಸ್ಕೊಂಡ್ವಿ ನೋಡಿ ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸಿದ್ದೆ ನೀವು ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಬೇಕು ನಿಮಗೆ ಒಂದು ಕಪ್ ನೀರಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಅಷ್ಟೇ ಬೇಕಾಗುತ್ತೆ ಕೆಲುವುದಕ್ಕೆ ಮಾತ್ರ ಒಂದು ಸ್ವಲ್ಪ ಇನ್ನೊಂದು ಕಾಲು ಗ್ಲಾಸ್ ಅಷ್ಟು ಜಾಸ್ತಿ ಹಿಡಿಬೋದು ಅದಕ್ಕಿಂತ ಜಾಸ್ತಿ ಹಿಡಿಬಾರ್ದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾವು ತೆಗೆದ ತಕ್ಷಣ ಈಸಿಯಾಗಿ ಬಂದುಬಿಡ್ತು ಸೊ ನಮಗೆ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಮಾತ್ರ ನಮಗೆ ಎಣ್ಣೆ ಜಾಸ್ತಿ ಇರ್ಕೊಳ್ಳ್ದೆ ನಮಗೆ ಕ್ರಿಸ್ಪಿಯಾಗಿರೋವಂಥ ಸ್ನ್ಯಾಕ್ಸು ಬರೋಕ್ಕೆ ಸಾಧ್ಯ ನೋಡಿ ನಾನು ಎಷ್ಟು ನೀಟಾಗಿ ಇದನ್ನು ಡಿಸೈನ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಅಂತಂತನ್ಬಿಟ್ಟು ಸೊ ಇದನ್ನು ನಾವು ಈಸಿಯಾಗಿ ಮಾಡ್ಕೊಬೋದು ಮೊದಲನೇದಾಗಿ ಒಂದು ಫೋರ್ಕ್ ತಗೊಳ್ಳಿ ಒಂದು ಫೋರ್ಕ್ ತಗೊಂಡು ನಿಮ್ಮಲ್ಲಿ ಫೋರ್ಕ್ ಇದ್ರೂ ಪರವಾಗಿಲ್ಲ ಇಲ್ಲಾಂದರೆ ಚಾಕುಲ್ ಮಾಡಿಕೊಂಡ್ರೂ ಪರವಾಗಿಲ್ಲ ನೋಡಿ ನಾನು ಒಂದು ಫೋರ್ಕ್ ತಗೊಂಡು ಅದಕ್ಕೆ ಹೇಗೆ ಇಂಪ್ರೆಷನ್ ಕೊಡ್ತಾ ಇದ್ದೀನಿ ಅಂತಂತ ಅಂದ್ಬಿಟ್ಟು ನೋಡಿದ್ರೆಲ್ಲ ಈಸಿಯಾಗಿ ಮಾಡ್ಕೊಬೋದು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ನೋಡಿದ ಫ್ರೆಂಡ್ಸ್ ನಮ್ಮ ಶಾನ್ವಿ ಕುಕ್ಕಿಂಗ್ ಚಾನೆಲ್ನಲ್ಲಿ ಸಿಂಪಲ್ ಆಗಿ ನೋಡಿ ಈಗ ನಾವು ಸ್ಮೈಲೀಸ್ ಎಲ್ಲ ಮಾಡಬೇಕು ಅಂತಂತಂದರೆ ಕೆಲವರಿಗೆ ಮಾಡೋಕ್ಕೆ ಬರೋದಿಲ್ಲ ಮತ್ತು ಅದಕ್ಕೆ ಆಲೂಗಡ್ಡೆ ಎಲ್ಲ ಬೇಕು ಅಂತಂತ ಹೇಳ್ತಾರೆ ನೋಡಿ ಈ ಥರ ಮಾಡಿಕೊಟ್ರೆ ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ನೀಟಾಗಿ ನಾನು ಕಟ್ ಮಾಡ್ತಾ ಒಂದು ಚೂರು ಅದು ನಮಗೆ ಎಲ್ಲೂ ಅಂಟ್ತಾ ಇಲ್ಲ ಅಷ್ಟು ನೀಟಾಗಿ ಬಂದಿದೆ ಸೊ ನಮಗೆ ಕನ್ಸಿಸ್ಟೆನ್ಸಿ ಇದ್ದೇ ಥರನೇ ಇರಬೇಕು ನೋಡಿ ಎಷ್ಟು ನೀಟಾಗಿ ಇಂಪ್ರೆಷನ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಇದೇ ಥರ ನಾವೆಲ್ಲನೂ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡೋಣ ನೋಡಿ ಇದನ್ನು ಅಷ್ಟೇ ಫ್ರೈ ಮಾಡಬೇಕಾದ್ರೆ ಆಯಿಲು ಮೀಡಿಯಮ್ ಹೀಟಲ್ಲೇ ಇರಬೇಕು ಸೊ ಈಗ ನಾವು ಸ್ಮೈಲೀಸ್ ರೆಡಿ ಮಾಡ್ಕೊಳ್ಳೋಣ ಸೊ ಇನ್ನೊಂದು ಪೋರ್ಷನ್ ಏನಿದೆ ಅದನ್ನು ನಾನು ತಗೊಂಡು ಅದನ್ನು ನಾನು ರೌಂಡಾಗಿ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ನೀವು ಬೇಕು ಅಂತಂದರೆ ನಾನು ಹಾಗೆ ಬೇರೆ ಸ್ವಲ್ಪ ಚಾಟ್ ಮಸಾಲ ಆಗಲಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಸೊ ನಾನು ಜಸ್ಟು ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿ ಏನಿದೆ ಅದನ್ನು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ನಮಗೆ ಸ್ಮೈಲೀಸ್ಗೆ ತಿಕ್ನೆಸ್ಸು ಪರ್ಫೆಕ್ಟಾಗಿ ಇಷ್ಟೇ ಇರಬೇಕು ಇದಕ್ಕೂ ಜಾಸ್ತಿ ಆದರೆ ಏನಾಗುತ್ತೆ ಅಂತಂದರೆ ಇದು ಹಿಟ್ಟಾಗಿರೋದ್ರಿಂದ ನಮಗೆ ಅದು ಸ್ವಲ್ಪ ಉಬ್ಬಿದ್ದ ಹಾಗೆ ಬರುತ್ತೆ ಸೊ ಆ ಥರ ಬರಬಾರ್ದು ಅಂತಂತಂದರೆ ನೋಡಿ ತಿಕ್ನೆಸ್ಸು ನಮ್ಗೆ ಅಷ್ಟೇ ಇರಬೇಕು ಬಟ್ ಸ್ವಲ್ಪ ಹಾಗೆ ಬಂದರೂ ಕೂಡ ಇದರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮಕ್ಳುಗಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಕೆಚ್ಚಪ್ಪಿಗಂತೂ ಇದು ಸೂಪರ್ ಕಾಂಬಿನೇಷನ್ನು ನೋಡಿ ಎಷ್ಟು ನಾನು ನೀಟಾಗಿ ಅದನ್ನು ಹೋಲ್ ಮಾಡಿಕೊಂಡು ಒಂದು ಸ್ಪೂನ್ನ ತಗೊಂಡು ಅದರಲ್ಲಿ ನಾನು ಸ್ಮೈಲಿದು ಇದು ಬಾಯಿನ ಏನಿದೆ ಅದನ್ನು ನಾನು ರೆಡಿ ಮಾಡ್ಕೊತೀನಿ ನೋಡಿ ಇದೇ ಥರನೂ ಎಲ್ಲನೂ ನಾವು ರೆಡಿ ಮಾಡಿ ಮಾಡಿಟ್ಕೊಬೋದು ನೋಡಿ ಫ್ರೆಂಡ್ಸ್ ಇದು ನೀವು ಒಂದು ಹತ್ತು ದಿನ ಇಟ್ರು ಅಂದರೆ ಗಾಳಿ ಇರೋ ಬಾಕ್ಸಲ್ಲಿ ಒಂದು ಚೂರು ಇದು ಮೆತ್ತೆ ಆಗಲ್ಲ ಈಗ ಪೊಟ್ಯಾಟೊದೆಲ್ಲ ಮಾಡಿದ್ರೆ ನೀವು ಆಲೂಗಡ್ಡೆ ಇದೆಲ್ಲ ಮಾಡಿದರೆ ಅದು ಬೇಗ ಮೆತ್ತೆಯಾಗೋಗುತ್ತೆ ನೋಡಿ ಸ್ಪೂನಲ್ಲಿ ನಾನು ಜಸ್ಟ್ ಇಂಪ್ರೆಷನ್ ಹೇಗೆ ಕೊಟ್ಕೋತಿದ್ದೀನಿ ಅಂತಂತನ್ಬಿಟ್ಟು ಸೊ ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲೇ ನೀವು ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ನೋಡಿ ಫ್ರೆಂಡ್ಸ್ ಇದುವರೆಗೂ ಯಾರಾದರೂ ನಮ್ಮ ಶಾನ್ವಿ ಕುಕ್ಕಿಂಗ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಈಸಿಯಾಗಿರೋವಂಥ ರೆಸಿಪಿ ಅಂತಂತ ನೋಡಿದ್ರಲ್ಲ ನಾನು ಈ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಮಸಾಲೆ ಬಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಯಾರು ನೋಡಿಲ್ಲ ಅಂತಂದರೆ ಅದನ್ನು ಖಂಡಿತ ನೋಡಿ ಕೆಲವರು ಮಸಾಲೆ ಬಡೆ ಚೆನ್ನಾಗಿ ಬರೋದಿಲ್ಲ ನಮಗೆ ಕ್ರಿಸ್ಪಿಯಾಗಿ ಬರೋಲ್ಲ ಅಂತ ಹೇಳ್ತಾರೆ ಮತ್ತು ಶೇಪ್ ಚೆನ್ನಾಗಿ ಬರೋಲ್ಲ ತಟ್ಟೋದು ಗೊತ್ತಿಲ್ಲ ಅಂತಾರೆ ಸೊ ಎಲ್ಲದಕ್ಕೂ ಒಳ್ಳೆ ಅಂದರೆ ಕರೆಕ್ಟ್ ಟಿಪ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಸೊ ನೀವು ಖಂಡಿತ ಅದನ್ನು ನೋಡಿ ಮತ್ತು ಎಷ್ಟೋ ಚೆನ್ನಾಗಿರೋ ಅಂಥ ಒಂದು ಸೋರೆಕಾಯಿ ಹಪ್ಪಳ ಆಗಿರ್ಬೋದು ಇಲ್ಲ ಬೇರೆ ಹಪ್ಪಳಗಳಾಗಿರ್ಬೋದು ಅದನ್ನೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಮಿಸ್ ಮಾಡಿದೆ ಅದನ್ನು ನೋಡಿ ನೋಡಿ ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅದು ಮೀಡಿಯಮ್ ಹೀಟಲ್ಲಿದೆ ಸೊ ಈಗ ನಾವು ಎಲ್ಲನೂ ಹಾಕಿ ಇದನ್ನು ನಾವು ಕರ್ಕೊಬೇಕಾಗುತ್ತೆ ನೋಡಿ ನಾನು ಎಲ್ಲನೂ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದು ಜಾಸ್ತಿ ಹುರಿಯಲ್ಲಿದ್ದರೆ ನಿಮಗೆ ಬೇಗ ಅದು ಸೀದೋಗುತ್ತೆ ಮತ್ತು ಮೆತ್ತೆ ಮೆತ್ತೆ ಅನಿಸುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೆ ನಾವು ಮೀಡಿಯಮ್ ಹೀಟಲ್ಲೇ ಇದನ್ನು ಫ್ರೈ ಮಾಡ್ಕೊಬೇಕು ಸೊ ನೋಡಿ ಎಷ್ಟು ಬಬಲ್ಸ್ ಬರ್ತಾ ಇದೆ ಅಂತ ಇದು ಆಗಿದೆ ಅಂತಂದಾಗ ಆ ಬಬಲ್ಸ್ ಎಲ್ಲ ನಮಗೆ ಫುಲ್ಲು ಕಡಿಮೆ ಆಗೋಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಇದು ಆಗ್ತಾ ಬಂದಿದೆ ನೋಡಿ ಈ ಥರ ಆದರೆ ನಮಗೆ ಸಾಕಾಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತಂತಂದ್ಬಿಟ್ಟು ನೋಡಿ ಈಗ ಪರ್ಫೆಕ್ಟಾಗಿ ನಮಗೆಲ್ಲೂ ಬೆಂದು ನಮಗೆ ರೆಡಿಯಾಗಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಫುಲ್ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ಇದು ಟೀ ಟೈಮಿಗೆ ಅಂತೂ ಸೂಪರ್ ಸ್ನ್ಯಾಕ್ಸ್ ಇದು ಮಾತ್ರ ನೋಡಿ ಸೌಂಡ್ ಹೇಗೆ ಬರ್ತಾ ಇದೆ ಅಂತಂತಂದ್ಬಿಟ್ಟು ಎಲ್ ಯಾ ಇದರಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತಂತನ್ಬಿಟ್ಟು ಸೊ ಇದನ್ನು ನಾವು ಸರ್ವ್ ಮಾಡೋಣ ಅದಕ್ಕಿಂತ ಮುಂಚೆ ಈಗ ಸ್ಮೈಲಿ ಹಾಕ್ಕೊತಾ ಇದ್ದೀನಿ ನೋಡಿ ಸೇಮ್ ಅದೇ ಪ್ರೋಸೆಸ್ ಇದಕ್ಕೂ ಮೀಡಿಯಮ್ ಹಾಟಲ್ಲೇ ಇರಬೇಕು ಆಯಿಲು ನೋಡಿ ಇದನ್ನು ಅಷ್ಟೇ ನಾನೀಗ ನೀಟಾಗಿ ಫ್ರೈ ಮಾಡ್ಕೊಂಡಾಯ್ತು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಬಟ್ ಆದರೆ ಇದು ಸ್ವಲ್ಪ ತಿಕ್ನೆಸ್ಸು ಕಡಿಮೆ ಇದೆ ಅಷ್ಟೇ ಇದಕ್ಕೂ ಮತ್ತು ಪೊಟ್ಯಾಟೊ ಸ್ಮೈಲಿ ಸಿಗು ಅದಷ್ಟೇ ಡಿಫ್ರೆನ್ಸ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಕ್ಕಳುಗಳು ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೀವು ಖಂಡಿತ ಇದನ್ನು ಮಕ್ಳುಗಳಿಗೆ ಮನೇಲಿ ಮಾಡಿಕೊಡ್ಬೇಕು ನೀವು ಇದನ್ನು ಹೀಗೆ ಆದರೂ ತಿನ್ಬೋದು ಅಂತಂದರೆ ಮೇಲುಗಡೆ ಸ್ವಲ್ಪ ನೀವು ಸಾಲ್ಟ್ ಮತ್ತು ಇಲ್ಲ ಪೆಪ್ಪರ್ ಪೌಡರ್ ಪೌಡ್ರಾಗಲಿಲ್ಲ ಚಿಲ್ಲಿ ಪೌಡ್ರ್ ಆಗಲಿ ಹಾಕೊಬೋದು ನೋಡಿ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಂತರ ಬೇಕಾದರೆ ಚಿಲ್ಲಿ ಪೌಡ್ರ್ ಹಾಕೊಬೋದು ನಾನು ಚಿಲ್ಲಿ ಪೌಡ್ರ್ ಕೂಡ ಇದ್ದೀನಿ ನೋಡಿ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ನಮಗೆ ಸೂಪರಾಗಿರೋ ನಮ್ಮ ಸ್ಮೈಲೀಸು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನಿದೆ ಅದು ನಮಗೆ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆಯಾ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಂತ ಸೊ ಖಂಡಿತ ಇದನ್ನ ನೀವು ಟ್ರೈ ಮಾಡಬೇಕು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಸೊ ನಾನು ನಾಳೆ ನಿಮಗೆ ಇನ್ನೊಂದು ಸೂಪರಾಗಿರೋ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ನಮ್ಮ ಶಾನ್ವಿ ಕುಕ್ಕಿಂಗ್ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಆಗಿ